ಈ ಪುಟ್ಟ ಹುಡುಗಿಯನ್ನೊಮ್ಮೆ ನೋಡಿ. ಕಳೆದ 5 ವರ್ಷಗಳಿಂದ ತಂದೆಯನ್ನ ನೆನೆದು ನೆನೆದು ಈ ಹುಡುಗಿ ಇಳಿದು ಹೋಗಿದೆ. ಕಣ್ಣೀರು ಈಕೆಗೆ ನಿತ್ಯದ ಸಂಗಾತಿ. ಪ್ರೀತಿಯ ತಂದೆ ನೆನಪಲ್ಲಿ ಈ ಗುಬ್ಬಚ್ಚಿಯಂತಹ ಹುಡುಗಿ ಹೈರಾಣಾಗಿದೆ. ಒಂದು ಕಾಲಕ್ಕೆ ರಾಜರಂತೆ ದೆಹಲಿಯಲ್ಲಿ ಜೀವನ ನಡೆಸಿದ ಪುಟ್ಟ ಕುಟುಂಬವಿದು. ಮುಲ್ಕಿ ಮೂಲದ ಜಾನ್ ಮೊಂತೇರೋ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ದುಬೈ ಸೇರಿಕೊಂಡದ್ದು 20 ವರ್ಷಗಳ ಹಿಂದೆ. ಅಲ್ಲಿ ಬಹಳ ವರ್ಷ ದುಡಿದು ನಂತರ ದೆಹಲಿಯಲ್ಲೂ ನೌಕರಿ ಮಾಡಿದ ವ್ಯಕ್ತಿ. ಇಂಥ ವ್ಯಕ್ತಿಯನ್ನ ಸೌದಿ ಅರೇಬಿಯಾ ಕೈಬೀಸಿ ಕರೆದಾಗ ಸೌದಿ ಅರೇಬಿಯಾ ಸೇರಿಕೊಂಡರು. ಇದು 2003ನೇ ಇಸವಿಯ ಕತೆ. ಅಲ್ಲಿ ಮೈಮುರಿದು ದುಡಿಯುತ್ತಾ ತನ್ನ ಏರ್ ಕಂಡೀಷನರ್ ಮೆಕ್ಯಾನಿಕ್ ನೈಪುಣ್ಯವನ್ನ ಹೊರಗೆ ಹಚ್ಚುತ್ತಾ ಪತ್ನಿ ಮಕ್ಕಳನ್ನ ಚೆನ್ನಾಗಿಯೇ ಸಾಕಿದ್ದರು. ಮಕ್ಕಳಿಗೆ ದೆಹಲಿಯ ಪ್ರತಿಷ್ಠಿತ ಶಾಲೆಗಳಲ್ಲಿ ಶಿಕ್ಷಣ ಕೊಡಿಸಿದರು. ಹೀಗಿರುವಾಗಲೇ 2014ರಲ್ಲಿ ಈ ಪುಟ್ಟ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಹ ಸುದ್ದಿ ಸೌದಿಯಿಂದ ಬಂದಿತ್ತು. ಜಾನ್ ಮೊಂತೇರೋ ಸೌದಿಯಲ್ಲಿ ಜೈಲು ಪಾಲಾದ ಸುದ್ದಿಯದು. ಅವರನ್ನ ಯಾಕೆ ಜೈಲಿಗೆ ಹಾಕಲಾಯಿತು? ಅವರು ಮಾಡಿದ ಅಪರಾಧವಾದರೂ ಏನು? ಹೆಂಡತಿ ಮಕ್ಕಳಿಗೆ ಬಿಡಿ, ಸ್ವತಃ ಜಾನ್ ಅವರಿಗೆ ಗೊತ್ತಿರಲಿಲ್ಲ. ಈ ಕಡೆ ದೆಹಲಿಯಲ್ಲಿದ್ದ ಪತ್ನಿ ಅಮೀನಾ ಮತ್ತು ಮಕ್ಕಳಿಗೆ ಸುದ್ದಿ ಕೇಳಿ ಅಕ್ಷರಶಃ ಬರಸಿಡಿಲು ಬಡಿದಂತಾಗಿತ್ತು. ಬಂಧುಗಳ ಜೊತೆ ಸೌದಿಯ ಸ್ನೇಹಿತರ ಜೊತೆ ವಿಚಾರಿಸಿದ್ರು ಜಾನ್ ಜೈಲು ಪಾಲಾದ ಕತೆ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ. ಜಾನ್ ಕೂಡ ಬಹಳ ಕಷ್ಟದಿಂದ ಪತ್ನಿಯನ್ನ ಸಂಪರ್ಕಿಸಿ ನನ್ನನ್ನ ಜೈಲಿಗೆ ಹಾಕಿದ್ದಾರೆ, ಯಾಕೆಂದು ತಿಳಿಯುತ್ತಿಲ್ಲ ಎಂದು ಪತ್ನಿ ಜೊತೆ ಹೇಳುತ್ತಾರೆ. ಅದು ಸೌದಿ ರಾಜಧಾನಿ ರಿಯಾದ್ನಿಂದ 350 ಕಿಲೋಮೀಟರ್ ದೂರವಿರುವ ಅಲ್ ದುವಾದ್ಮಿ ಎನ್ನುವ ಜೈಲಾಗಿತ್ತು. ಆ ಜೈಲಿಗೆ ಅವರು ಏರ್ ಕಂಡೀಷನರ್ ರಿಪೇರಿಗೆಂದು ಹೋಗಿದ್ರು. ಹಾಗೆ ಹೋದವರನ್ನ ಯಾವುದೋ ಆರೋಪ ಹೊರಿಸಿ ಒಳಗೆ ಹಾಕಲಾಗಿತ್ತು. ಅಷ್ಟರವರೆಗೂ ರಾಜರಂತೆ ಜೀವನ ನಡೆಸಿದ್ದ ಜಾನ್ ಕುಟುಂಬ ದಿಕ್ಕೆಟ್ಟು ಹೋಯಿತು. ಯಾರನ್ನ ಸಂಪರ್ಕಿಸಿದ್ರೂ ಪ್ರಯೋಜನವಾಗಿಲ್ಲ. ಯಾರ್ಯಾರ ಮೂಲಕವೋ ಭಾರತೀಯ ದೂತವಾಸ ಕಚೇರಿಯನ್ನ ಸಂಪರ್ಕಿಸಿದ್ರೂ ಪ್ರಯೋಜನವಾಗಿಲ್ಲ. ಜಾನ್ಗೂ ಸ್ನೇಹಿತರ ಸಂಪರ್ಕವಾಗಲಿ ವಕೀಲರ ನೆರವನ್ನಾಗಲಿ ಪಡೆಯಲು ಅವಕಾಶಗಳೇ ಇರಲಿಲ್ಲ. ನಂಬಲೇಬೇಕು, ಅವರಿಗೆ 5 ವರ್ಷ ಶಿಕ್ಷೆಯಾಗಿತ್ತು. ಆ ಅವಧಿಯಲ್ಲಿ ಕಾಯಿಲೆ ಕಸಾಲೆ ಬಂದು ಜಾನ್ ಜೈಲಿನ ಒಳಗೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇಷ್ಟೊತ್ತಿಗೆ ದೆಹಲಿಯಲ್ಲಿದ್ದ ಪತ್ನಿ ಮತ್ತಿಬ್ಬರು ಮಕ್ಕಳು ಅನ್ನಕ್ಕೂ ಪರಿತಪಿಸಬೇಕಾಗಿ ಬಂದಿತ್ತು. ಜಾನ್ ಮಗಳು ಕರಿಷ್ಮಾ ಮಾಧ್ಯಮದೊಂದಿಗೆ ಮಾತನಾಡಿದಳು. ಅಂತೂ 2019ರ ಜನವರಿಯಲ್ಲಿ ಅವರ ಬಿಡುಗಡೆಗೆ 6 ತಿಂಗಳಿರುವಾಗಲೇ ಜಾನ್ ಆರೋಗ್ಯ ಹದಗೆಡುತ್ತದೆ. ಅವರ ಕುತ್ತಿಗೆಯ ಬಲಭಾಗದಲ್ಲಿ ಬಾತು ಕಾಣಿಸಿಕೊಳ್ಳುತ್ತದೆ. ಆದರೂ ಸೌದಿ ಸರ್ಕಾರ ಮಾತ್ರ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಕಾಡುತ್ತಿರುತ್ತದೆ. ದಿನೇ ದಿನೇ ರೋಗ ಉಲ್ಬಣಗೊಂಡು ಆರೋಗ್ಯ ಹದಗೆಡುತ್ತದೆ. ಫೆಬ್ರವರಿ 16ಕ್ಕೆ ಅವರು ಕೊನೆಯುಸಿರೆಳೆಯುತ್ತಾರೆ. ಅವರ 5 ವರ್ಷದ ಶಿಕ್ಷೆ ಮುಗಿಯಲು ಕೇವಲ 3.5 ತಿಂಗಳಷ್ಟೇ ಬಾಕಿ ಇತ್ತು. ನೀವು ನಂಬಲೇಬೇಕು, 2019ರ ಫೆಬ್ರವರಿ 16ನೇ ತಾರೀಕಿಗೆ ಮೃತಪಟ್ಟ ಜಾನ್ ಶವ ಊರಿಗೆ ಬಂದದ್ದು ಬರೋಬ್ಬರಿ 9 ತಿಂಗಳ ನಂತರ. ಎಂಥ ದೌರ್ಭಾಗ್ಯವೋ ನೋಡಿ, ಮಾಡದ ತಪ್ಪಿಗೆ ಜೈಲು ಸೇರಿದ ವ್ಯಕ್ತಿಯ ಶವವನ್ನು ಘನತೆ ಗೌರವದಿಂದ ಸ್ವೀಕರಿಸಲಾಗದ ಸ್ಥಿತಿ ಕುಟುಂಬಿಕರಿಗೆ. ಇದೀಗ 2 ದಿನದ ಹಿಂದೆ ಹುಟ್ಟೂರಲ್ಲಿ ಶವ ಸಂಸ್ಕಾರವೇನೋ ನಡೆದಿದೆ. ಆದರೆ ಊಟಕ್ಕೂ ಗತಿಯಿಲ್ಲದ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ ಜಾನ್ ಅವರ ಪತ್ನಿ ಮತ್ತು ಮಕ್ಕಳಿಬ್ಬರು ನ್ಯಾಯಕ್ಕಾಗಿ ಉಡುಪಿಯ ಮಾನವ ಹಕ್ಕುಗಳ ಪ್ರತಿಷ್ಠಾನದ ಡಾ ರವೀಂದ್ರನಾಥ ಶಾನುಭಾಗ್ ಅವರ ಮೊರೆ ಹೋಗಿದ್ದಾರೆ. ಇಂತಹ ಅನೇಕ ಜಟಿಲ ಕೇಸುಗಳನ್ನು ಹ್ಯಾಂಡಲ್ ಮಾಡಿರುವ ಶಾನುಭಾಗ್ ಶತಾಯ ಗತಾಯ ಮೃತ ಜಾನ್ ಪತ್ನಿ ಮತ್ತು ಮಕ್ಕಳಿಗೆ ನ್ಯಾಯ ಕೊಡಿಸುವ ಶಪಥ ಮಾಡಿದ್ದಾರೆ. ಈ ಕುರಿತಾಗಿ ಮಾನವ ಹಕ್ಕುಗಳ ಪ್ರತಿಷ್ಠಾನದ ಡಾ ರವೀಂದ್ರನಾಥ್ ಶಾನುಭಾಗ್ ಮಾಧ್ಯಮದೊಂದಿಗೆ ಮಾತನಾಡಿದರು. ಜಾನ್ ಮೊಂತೇರೋ ಅವರು ಜೈಲಿನಲ್ಲಿದ್ದಾಗ ಅವರಿಗೆ ಸರಿಯಾದ ನ್ಯಾಯವಾದಿಯ ಹೆಲ್ಪ್ ಕೊಟ್ಟಿಲ್ಲ, ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಯಾವುದು ಒಂದು ಆದೇಶ ಕೊಟ್ಟಿದ್ದಾರೆ, ಒಂದು ಜಜ್ಮೆಂಟ್ ಕೊಟ್ಟಿದ್ದಾರೆ, ಆ ಜಜ್ಮೆಂಟ್ ಕಾಪಿನೂ ಅವರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಅವರ ಬಾಯಿಂಗ್ಲೇ ಈಗ ಬಂದಿದೆ. ಅವರದ್ದ ಸಂಪೂರ್ಣ ರೆಕಾರ್ಡಿಂಗ್ ನಾವು ಮಾಡಿದ್ದೀವಿ. ಈಗ ಅವರದ್ದ ಡೆಡ್ ಬಾಡಿಗೆ ಬಂದಿದೆ. ನಿನ್ನೆ ಮುಲ್ಕಿ ಚರ್ಚ್ನಲ್ಲಿ ಅದು ಕ್ರಿಮೇಷನ್ ಆಯಿತು. ಅವರಿಗೆ
ಒಳ್ಳೆ ಯೋಗ್ಯವಾದ ಸಂಸ್ಕಾರ ಭರಿತ ಕ್ರಿಮೇಷನ್ ಸಿಕ್ಕಿತು ಆದರೆ ಅವರಿಗೆ ನ್ಯಾಯ ಸಿಗಲಿಲ್ಲ ಸತ್ಯ ಉಡುಪಿಯ ಚರ್ಚಂದ್ರಲ್ಲಿ ನತದೃಷ್ಟ ಜಾನ್ ಅವರ ಪತ್ನಿ ಮತ್ತು ಮಕ್ಕಳು ಆಶ್ರಯ ಪಡೆಯುತ್ತಿದ್ದಾರೆ ಮಾಡದ ತಪ್ಪಿಗೆ ಹಿಂಸೆ ಅನುಭವಿಸಿ ಮೃತಪಟ್ಟ ಗಂಡನಂತೆ ತಾವು ಮಾಡದ ತಪ್ಪಿಗೆ ವಿಧಿಯು ಪತ್ನಿ ಮತ್ತು ಮಕ್ಕಳಿಗೆ ಕ್ರೂರ ಶಿಕ್ಷೆಯನ್ನು ನೀಡಿದೆ ಇದೀಗ ಮಾನವ ಹಕ್ಕುಗಳ ಹೋರಾಟಗಾರ ಡಾಕ್ಟರ್ ರವೀಂದ್ರನಾಥ್ ಶಾನುಭಾಗ್ ಅವರ ಮೂಲಕ ತಮ್ಮ ಕತ್ತಲು ಕವಿದ ಬದುಕಲ್ಲಿ ನ್ಯಾಯವೆನ್ನುವ ಸಣ್ಣ ಮಿಣುಕುಹುಳದಂತಹ ದೀಪಕ್ಕೆ ಕಾಯುತ್ತಾ ದಿನ ಕಳೆಯುತ್ತಿದೆ ಈ ನತದೃಷ್ಟ ಕುಟುಂಬ ಐದು ವರ್ಷ ಕಣ್ಣು ಕಿವಿ ಇಲ್ಲದಂತೆ ವರ್ತಿಸಿದ ಭಾರತದ ದೂತಾವಾಸ ಕಚೇರಿ ಮತ್ತು ಕ್ರೌರ್ಯದ ಪರಮಾವಧಿ ಪ್ರದರ್ಶಿಸಿದ ಸೌದಿ ಸರ್ಕಾರ ಈ ಕುಟುಂಬಕ್ಕೆ ನ್ಯಾಯ ಕೊಡಲಿದೆಯೇ ಕಾದು ನೋಡಬೇಕಿದೆ